ನಿನ್ನೆ ಗೌಡರ ಗದ್ದಲ, ಇವತ್ತು ಬೆಂಕಿ ರಾಜಕೀಯ. ಎಸ್, ಮಾಜಿ ಶಾಸಕ ಪ್ರೀತಂ ಗೌಡ ಭಾವಚಿತ್ರವಿದ್ದ ಫ್ಲೆಕ್ಸ್ಗೆ ಬೆಂಕಿ ಹಚ್ಚಲಾಗಿದೆ. ಪೆಟ್ರೋಲ್ ಹಾಕಿ ಫ್ಲೆಕ್ಸ್ಗಳನ್ನು ಸುಟ್ಟು ಹಾಕಿದ್ದಾರೆ ಕಿಡಿಗೇಡಿಗಳು. ಮಂಡ್ಯದ ಹೊರವಲಯದ ಉಮ್ಮಡಹಳ್ಳಿ ಸಮೀಪ ಘಟನೆ ನಡೆದಿದ್ದು, ಮೈಸೂರು ಬೆಂಗಳೂರು ಹೆದ್ದಾರಿಯ ಅಂಡರ್ಪಾಸ್ನಲ್ಲಿ ಹಾಕಿದ್ದಂಥ ಫ್ಲೆಕ್ಸ್ಗಳು. ಪಾದಯಾತ್ರೆಯಲ್ಲಿ ಭಾಗವಹಿಸುವ ನಾಯಕರನ್ನು ಸ್ವಾಗತಿಸಲು ಫ್ಲೆಕ್ಸ್ಗಳನ್ನು ಹಾಕಲಾಗಿತ್ತು. ಆ ಫ್ಲೆಕ್ಸ್ನಲ್ಲಿ ಪ್ರೀತಂ ಗೌಡ ಅವರ ಭಾವಚಿತ್ರ ಹಾಕಿರೋದಕ್ಕೆ ಆಕ್ರೋಶಗೊಂಡು ಬೆಂಕಿಯನ್ನ ಹಚ್ಚಲಾಗಿದೆ. ನಿನ್ನೆ ಪಾದಯಾತ್ರೆ ವೇಳೆ ಕೂಡ ಪ್ರೀತಂ ಗೌಡ ವಿಚಾರಕ್ಕೆ ಸಂಘರ್ಷ ಉಂಟಾಗಿತ್ತು. ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಿಂದ ಮಾತಿನ ಚಕಮಕಿ ನಡೆಸಲಾಗಿತ್ತು. ಪ್ರೀತಂ ಗೌಡ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಕ್ಕೆ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶಗೊಂಡಿದ್ದರು. ಇವತ್ತು ಪ್ರೀತಂ ಗೌಡ ಭಾವಚಿತ್ರ ಇದ್ದಂಥ ಫ್ಲೆಕ್ಸ್ಗಳಿಗೆ ಬೆಂಕಿ ಹಚ್ಚಲಾಗಿದೆ. ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.